ಹಲೋ ಫ್ರೆಂಡ್ಸ್, ನಿಮ್ಮ ಕನ್ನಡ ಟೆಕ್ ಟು ಬಸ್ ಶ್ರೇಯಸ್ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್, ಫೈನಲಿ ನಾವು 350 ಜನ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ಫ್ರೆಂಡ್ಸ್, ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇದೇ ರೀತಿ ಫ್ರೆಂಡ್ಸ್ ನಾನು 30 ದಿನ ವ್ಯಾಲಿಡಿಟಿ ಕೊಟ್ಟಿದ್ದು. 30 ದಿನದಲ್ಲಿ ನೀವು 50 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀರಾ. ಇನ್ನೊಂದು 30 ದಿನದಲ್ಲಿ ಇನ್ನೊಂದು 50 ಜನ ಸಬ್ಸ್ಕ್ರೈಬರ್ಸ್ ಪ್ಲೀಸ್ ಕಂಪ್ಲೀಟ್ ಮಾಡಿ ಫ್ರೆಂಡ್ಸ್. 400 ಜನಕ್ಕೆ ಬೇಗ ಹತ್ರಕ್ಕೆ ಹೋಗ್ಬಿಡೋಣಂತೆ ಬೇಗ ಬೇಗ ನಾವು. ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಎಂತ ಬಯಸ್ಕೊಂಡು ಕೊಡ್ತಾ ಇದ್ದೀನಿ ಅಂತಂದರೆ, ನೋಡ್ತಿದ್ರಲ್ಲ ಡಿಸ್ಪ್ಲೇ ಮೇಲೆ, ಫೈನಲಿ ನಾನೊಂದು ಆಟೋಮೊಬೈಲ್ ರಿವ್ಯೂ ಮಾಡ್ತಾ ಇದ್ದೀನಿ. ಆಲೇ ಒಂದು ಮಾಡಿದ್ದೆ, ಅದು 1K ವ್ಯೂಸ್ ಆಗ್ಬಿಟ್ಟಿತ್ತು. ಒಂದು ಸತಿ ನೋಡ್ಕೊಂಬನ್ನಿ ಆ ವಿಡಿಯೋ ನೋಡಿಲ್ಲ ಅಂತಂದರೆ. ಈ ಒಂದು ವಿಡಿಯೋದಲ್ಲಿ ಓಲಾ ಗಾಡಿ ಫ್ರೆಂಡ್ಸ್, ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ನ ಬಿಡುಗಡೆ ಮಾಡ್ತಿದ್ರಲ್ಲ, ನನಗಂತೂ ಕ್ರೇಜಿ ಇಷ್ಟ ಇದೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ, ಯಾವಾಗ ಬರ್ತಿದೆ ಅಂತ ಗಾಡಿ, ಇನ್ನೂ ಸ್ಪೆಸಿಫಿಕೇಶನ್ ಇದೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ಲಕ್ಕನ್ನು ಕೂಡ ಓದಿ ಅಂತ ಹೇಳ್ತಾ, ಮತ್ತು ಈ ಒಂದು ಊಟಕ್ಕೆ ನಾನು 30 ಲೈಕ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ, ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ತುಂಬ ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ್ ನಮಗೆ. ಮತ್ತು ನಿಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪ್ಲೀಸ್ ಆಫ್ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಬಿಡೋಣ. ಸ್ಟಾರ್ಟ್ ಮಾಡಿ. ನಿಮ್ಗೆ ಮೊದಲಾಗ ಏನಂತಂದರೆ ಈ ಡಿಸೈನ್ ತು ಸಖತ್ ಇಷ್ಟ ಆಯಿತು. ಅದನ್ನು ಬಿಟ್ಟಾಕ್ರೆ ಓಲಾದವ್ರು ಫ್ರೆಂಡ್ಸ್ ಮೊದಲು ಕ್ಯಾಬ್ಸ್ನೆಲ್ಲ ಬಿಡ್ತಿದ್ರು, ಇವಾಗ ಎಲೆಕ್ಟ್ರಿಕ್ ಸ್ಕೂಟರ್ಗೆ ಬಂದಿದ್ದಾರೆ. ಜೊತೆಗೆ ನಿಮಗೆ ಇವಾಗ ಓಲಾ S ಸೀರೀಸ್ನ ಲಾಂಚ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಓಲಾ ಮೋಟರ್ಸೈಕಲ್ S ಸೀರೀಸ್ನ ಲಾಂಚ್ ಮಾಡ್ತಿದ್ದಾರೆ. ಅಲ್ಲಿ S1, S1 Pro ಅಂತ 3 ವೇರಿಯಂಟ್ಸ್ ಲಾಂಚ್ ಮಾಡ್ತಿದ್ದಾರೆ. ಅದರಲ್ಲಿ ನಿಮಗೆ ಓಲಾ S ಅಲ್ಲಿ ನಿಮಗೆ 2 kW ಮೋಟರ್ ಸಿಗ್ತಿದೆ. ಜೊತೆಗೆ ನಿಮಗೆ ಓಲಾ S1ನಲ್ಲಿ ನಿಮಗೆ 4 kW ಮೋಟರ್ ಸಿಕ್ಕಿದೆ ನಿಮಗೆ. ಮತ್ತು S1 Pro ನಿಮಗೆ 7 kW ಮೋಟರ್ ಸಿಕ್ಕಿದೆ ಫ್ರೆಂಡ್ಸ್. ನಿಮಗೆ ಇದರಲ್ಲಿ ಬೇಸಿಕ್ ವೇರಿಯಂಟ್ ನಿಮಗೆ 45 kilometer per hour ಹೋಗ್ಬೋದು ನಿಮಗೆ ಹೈ ಸ್ಪೀಡು. ಮತ್ತು ನಿಮಗೆ S1ನಲ್ಲಿ ನಿಮಗೆ 70 kilometer per hour. ಜೊತೆಗೆ ನಿಮಗೆ S1 Pro ನಿಮಗೆ 90 kilometer per hour ಹೋಗ್ಬೋದು ಫ್ರೆಂಡ್ಸ್. ಏನು ಅವರ್ ಹೋದ್ರೇನೋ, ಇವಾಗ ನಿಮಗೆ ದಸ್ ಏನು ಬೇಕಾದ್ರೆ ಮೈಲೇಜ್ ಎಷ್ಟು ಅಂತ ಹೇಳೋದು ಫ್ರೆಂಡ್ಸ್. ಮೊದಲಾಗಿ ನಿಮಗೆ ಮೈಲೇಜ್ ಬಗ್ಗೆ ಮಾತಾಡ್ಬಿಡ್ತೀನಿ ನಿಮಗೆ. ಇದರಲ್ಲಿ ನಿಮಗೆ ಒಂದ್ಸತಿ ಸಿಂಗಲ್ ಚಾರ್ಜ್ ಮಾಡಿದ್ರೆ 20 kilometer per hour ಹೋದರೆ ನೀವು 240 kilometer ನಿಮಗೆ ಮೈಲೇಜ್ ಕೊಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೂಪರ್ ಅಂತಲೇ ಹೇಳ್ಬೋದು. ಏನಾರ ನೀವು ಒಂದ್ಸರಿ ಚಾರ್ಜ್ ಮಾಡಿ 240 kilometer, ಅದು ಯಾವ ಕಂಡೀಷನ್ ಮೇಲೆ ಅಂತಂದರೆ ನೀವು 20 kilometer per hour ಸ್ಪೀಡಲ್ಲಿ ಹೋದರೆ ನಿಮಗೆ 240 kilometer ನಿಮಗೆ ಇಚ್ಛೆಗೂ ಮೈಲೇಜ್ ಕೊಡುತ್ತೆ ಫ್ರೆಂಡ್ಸ್. ಜೊತೆಗೆ ನಿಮಗೆ ಏನಾದರೂ ಒಂದು ಆ್ಯಾವ್ರೇಜ್ ಸ್ಪೀಡಲ್ಲಿ ಹೋಗ್ತಿದ್ರೆ ನಿಮಗೆ 150 to 170 ಲಾಸ್ಟ್ ಫ್ರೆಂಡ್ಸ್ ಇದು ಮೈಲೇಜ್ ಕೊಡೋದು. 150 to 170 ಒಳಗೆ ಸಿಗುತ್ತೆ ನಿಮಗೆ. ಅದೇ ಆ್ಯಾವ್ರೇಜ್ ಸ್ಪೀಡಲ್ಲಿ ಹೋದರೆ ಸಿಗುತ್ತೆ. 120 ಸ್ಪೀಡಲ್ಲಿ ಹೋದರೆ ನಿಮ್ಗೆ 240 ಕೊಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಷ್ಟೇನು ಬ್ಯಾಡ್ ಅನ್ನೋಕೆ ಹೋಗಲ್ಲ, ಒಂದು ರೇಂಜಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಜೊತೆಗೆ ನಿಮಗೆ ಇದರಲ್ಲಿ ಡ್ಯುವಲ್ ಲ್ಯಾಂಪ್ ಸಿಗ್ತಿದೆ ನಿಮಗೆ ಮುಂದಗಡೆ, ಸೂಪರ್ ಅಂತ ಹೇಳ್ಬೋದು. ನನಗೊಂದು ಬಿಲ್ಡ್ ಅಂತೂ ಡಿಸೈನ್ ಅಂತೂ ಸೂಪರ್ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ರೆಟ್ರೋ ಸ್ಟೈಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಜೊತೆ ನಿಮಗೆ ಇದರಲ್ಲಿ 10 ಕಲರ್ನ ಆಪ್ಷನ್ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. 10 ಕಲರ್ ಹೂವು ಸೂಪರ್ ಆಗಿರುವಂಥದ್ದು ಕಲರ್ ಎಲ್ಲ ನನಗೆ ಸಖತ್ ಇಷ್ಟ ಆಗಿದೆ ಅಂತಂದರೆ ಎಲ್ಲೋ ಮತ್ತೆ ಬ್ಲೂ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಎಲ್ಲೋ ಮತ್ತೆ ಬ್ಲೂ ಸಖತ್ತಾಗಿದೆ. ಜೊತೆಗೆ ನಿಮಗೆ ಯಾವುದೇ ರೀತಿಯಾದ ನಿಮಗೆ ಏನಂತಂದರೆ ಇವಾಗ ಚಾರ್ಜಿಂಗ್ ಸ್ಟೇಷನ್ಸ್ ಬೇಕಲ್ಲ ಫ್ರೆಂಡ್ಸ್, ಮನೇಲೇ ಚಾರ್ಜ್ ಮಾಡಿದ್ರಿಂದ ಇದು ಓಲಾದವರು ಅಕ್ರಾಸ್ ದ ಕಂಟ್ರಿ ಎಲ್ಲ ಡೆಡಿಕೇಟೆಡ್ ಚಾರ್ಜಿಂಗ್ ಸ್ಟೇಷನ್ಸ್ನ ಬಿಲ್ಡ್ ಮಾಡ್ತಿದ್ದಾರೆ ಅದೇ ಕಂಟ್ರಿ ಸುತ್ತಲೂ. ಮೋಸ್ಟ್ಲಿ ಫಸ್ಟ್ ಬರೋದೇ ಬ್ಯಾಂಗ್ಳೂರಲ್ಲಿ, ಯಾಕಂತಂದರೆ ಬ್ಯಾಂಗ್ಳೂರ್ ಓಲಾ ಮೇನ್ ಇದೆ ಅಂದರೆ ಓಲಾ ಇರೋದು ಬ್ಯಾಂಗ್ಳೂರಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದು ಬೇರೆ ಕಂಟ್ರಿಲಿ ಬೇರೆ ಸ್ಟೇಟಲ್ಲೂ ಇದೆ, ಬರುತ್ತೆ ಫ್ರೆಂಡ್ಸ್ ಬ್ಯಾಂಗ್ಳೂರಲ್ಲಿ ಬರುತ್ತೆ. ಇಲ್ಲಿ ಕರ್ನಾಟಕ ಡೆವಲಪ್ ಆಗಿದ್ರೂ ಆಗ್ಬೋದು. ಜೊತೆ ನಿಮಗೆ ಇದರಲ್ಲಿ ಯಾವುದೇ ಇನ್ನೂ ಅನೌನ್ಸ್ ಮಾಡಿಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಪ್ರೈಸ್ ರೇಂಜ್ ಕೇಳೋದಾದರೆ ನೀವು ಸದ್ಯಕ್ಕೆ ಪ್ರೈಸ್ ಏನೂ ಲೀಕ್ ಮಾಡಿಲ್ಲ ಫ್ರೆಂಡ್ಸ್. ಅದು ನೀವೇನೋ ಏನಂತಂದರೆ ರಿಸರ್ವ್ ಮಾಡ್ತೀರಾ ಅಂತಂದರೆ, ಇವಾಗ ಬುಕ್ ಮಾಡೋಕ್ಕೆ ರಿಸರ್ವ್ ಮಾಡ್ತೀರಾ ಅಂತಂದರೆ ಬರೀ 5 ರೂಪಾಯಿ ಕೊಟ್ಟು ರಿಸರ್ವ್ ಮಾಡ್ಬೋದು ಅಂತ ಅಷ್ಟೇ ಫ್ರೆಂಡ್ಸ್. ಒತ್ತಗೆ 1 ಲಕ್ಷಕ್ಕೂ ಹೆಚ್ಚು ಜನ ರಿಸರ್ವ್ ಮಾಡಿದಾರಲ್ಲ ಈ ಗಾಡಿಗೋಸ್ಕರ, ಬರೀ 5 ರೂಪಾಯಿ ಕೊಟ್ಟು ರಿಸರ್ವ್ ಮಾಡೋದು ಅಷ್ಟೇ ಫ್ರೆಂಡ್ಸ್. ಸೂಪರ್ ಒಂದ್ಸತಿ ರಿಸರ್ವ್ ಮಾಡ್ಕೊಳ್ಳಿ. ಅಫಿಷಿಯಲ್ ವೆಬ್ಸೈಟ್ ಇದೆ ಫ್ರೆಂಡ್ಸ್ ಅವ್ರದ್ದು, ಆದರೆ ನಾನು ಹಾಕಿ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಂದರೆ ಸರ್ಚ್ ಮಾಡಿ ಫ್ರೆಂಡ್ಸ್, ನಿಮಗೆ ಗೂಗಲಲ್ಲಿ ಸಿಗುತ್ತೆ. ಜೊತೆಗೆ ನಿಮಗೆ ಇದರಲ್ಲಿ ಎಕ್ಸ್ಪೆಕ್ಟೇಷನ್ ಪ್ರೈಸ್ ನೋಡೋದಾದರೆ 1 ಲಕ್ಷ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. 1 ಲಕ್ಷ ಇದೆ. ಆ್ಯಂಥರ್ 450X ಕೂಡ 1.5 ಲಕ್ಷ ಅಂತ ಅನ್ಕೋತೀನಿ. ಅದು ಕೂಡ ಒಂದೊಳ್ಳೆ ಬೈಕು, ಇದು ಕೂಡ ಒಂದೊಳ್ಳೆ ಬೈಕು. ನಾನು ಆದರೆ ಪ್ರಿಫರ್ ಮಾಡೋದು ಆ್ಯಂಥರ್ 450X. ಜೊತೆ ನಿಮಗೆ ಇದರಲ್ಲಿ ಓಲಾದವ್ರು ಏನು ಪ್ರಿಪೇರ್ ಮಾಡ್ತಾರೆ ಅಂತ ನಿಮ್ಮ ಮನೆಗೆ ಬಂದು ಡೆಲಿವರಿ ಕೊಡೋಣ ಅಂತ ಅನ್ಕೊಂತಿದ್ದಾರೆ ಫ್ರೆಂಡ್ಸ್. ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಲಾಂಚ್ ಆಗಿದ ತಕ್ಷಣ ಬೈ ಮಾಡ್ಕೊಳ್ಳಿ, ಓಡ್ಕೊಳ್ಳಿ, ಚಾರ್ಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಫ್ರೆಂಡ್ಸ್. ಈ ಒಂದು ಕೂಡ ತುಂಬ ಸುರಕ್ಷಿತ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇಲ್ಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲೆ ಕೂಡ ಓದಿ ಅಂತ ಹೇಳ್ತಾ ಕನ್ನಡ ಉಳಿಸಿ ಕನ್ನಡಿಗರನ್ನ ಬೆಳೆಸಿ ಅಂತ ಹೇಳ್ತಾ ನಾನು ಮಾತಾಡ್ತೇನೆ. ಬಾಯ್.